ಡಿಕೆಶಿ ಬೆಳಗಾವಿಗೆ ಬಂದ್ರೆ ಮರ್ಯಾದೆಯಿಂದ ಕಳಿಸಿ ಕೊಡ್ತೀವಿ ಅಂತ ಹೇಳಿ ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಮಾತು ಕೊಟ್ಟಿದ್ರು ಆದ್ರೆ ಇವತ್ತು ಆ ಮಾತು ಸುಳ್ಳಾಯಿತು ಡಿಕೆಶಿ ವಿರುದ್ಧ ಪ್ರತಿಭಟನೆ ಚಪ್ಪಲಿ ಎಸೆತ ಗನ್ ಮ್ಯಾನ್ ಗಳ ಮೇಲೆ ಹಲ್ಲೆ ತೊಡೆ ತಟ್ಟಿ ಸವಾಲ್ ಹಾಕಿದ್ದಾರೆ ರಮೇಶ್ ಬೆಂಬಲಿಗರು माजी मंत्री रमेश आडिद मातेनु बेळगावियल्लि आगिद्देनु ना हेळ तोसु कनकपुर तोरिस्तीनि नम्म बेळगावल्लि बंदाग नम्म माडुवंत गड्डिगण अल्ल नम्म ऊरिगे वेल्कम माड्तीनि शेपक्के होळि कळिस्तीनि इदु निन्ने रमेश जारकिहोळि डिकेशि बग्गे आडिद मातु असभ्य पदगळन्नु बळसिद बेन्नल्ले डिके शिवकुमार बेळगावियल्लि बरलि अवरिगे समस्ये आगदंते मर्यादेयिंद कळिसि कोड्तीनि अंदिद्रु ಆದ್ರೆ ಇವತ್ತು ಬೆಳಗಾವಿಯಲ್ಲಿ ಆಗಿದ್ದೆ ಬೇರೆ ಬೆಳಗಾವಿ ಏರ್ಪೋರ್ಟ್ ಗೆ ಡಿಕೆ ಶಿವಕುಮಾರ್ ಬರ್ತಿದ್ದಂತೆ ತಣ್ಣಗಿದ್ದ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದರು ರಸ್ತೆಯಲ್ಲೇ ಅಡ್ಡಗಟ್ಟಿ ಗಲಾಟೆ ಮಾಡಿದರು ಡಿಕೆ ಶಿಕಾರಿನ ಗಾಜು ಬೇಸ್ ಸ್ಪೇಸ್ ಬಿಳಿ ಬಣ್ಣದ ಫೋರ್ಡ್ ಎಂಡೋವರ್ ಕಾರಲ್ಲಿದ್ದ ಡಿಕೆ ಶಿಯನ್ನ ನೋಡುತ್ತಿದ್ದಂತೆ ಕಾರಿಗೆ ಮುತ್ತಿಗೆ ಹಾಕಿದರು ರಮೇಶ್ ಬೆಂಬಲಿಗರು ಅಷ್ಟೇ ಅಲ್ಲ ಡಿಕೆಶಿ ಇದ್ದ ಕಾರಿನ ಗಾಜನ್ನ ಒಡೆದು ಹಾಕಿದರು ಡಿಕೆಶಿ ಕಾರಿನ ಮೇಲೆ ಚಪ್ಪಲಿ ಎಸೆತ ಡಿಕೆಶಿ ಎಸ್ಕಾರ್ಟ್ ಮೇಲೂ ಚಪ್ಪಲಿ ಎಸೆತ ಡಿಕೆ ಶಿವಕುಮಾರ್ ಕಾರಿನ ಮೇಲೆ ರಮೇಶ್ ಬೆಂಬಲಿಗರು ಚಪ್ಪಲಿ ಎಸೆದರು ಭದ್ರತಾ ವಾಹನಗಳ ಮೇಲೆ ರಾಮಲಿಂಗಾರೆಡ್ಡಿ ಹೋಗ್ತಾ ಇದ್ದ ಕೆಂಪು ಬಣ್ಣದ ಕಾರಿನ ಮೇಲೂ ಚಪ್ಪಲಿ ಎಸೆದರು ತೊಡೆ ತಟ್ಟಿ ಡಿಕೆಶಿಗೆ ರಮೇಶ್ ಆಪ್ತರ ಸವಾಲ್ ನೋಡಿ ಹೇಗೆ ಸೆಡ್ಡು ಹೊಡಿತಾರೆ ಹೇಗೆ ತೊಡೆ ತಟ್ಟಿ ಡಿಕೆಶಿಗೆ ಸವಾಲ್ ಹಾಕ್ತಿದ್ದಾರೆ ಅಂತ ಇಷ್ಟಾಗಿದ್ರೆ ಪರವಾಗಿರಲಿಲ್ಲ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಗನ್ ಮ್ಯಾನ್ ಅಡ್ಡ ಬಂದಿದ್ದಕ್ಕೆ ಅವನನ್ನ ಕಾರಿನಿಂದಲೇ ಕೆಳಗೆಳೆದರು ಹಲ್ಲೆ ಮಾಡಿದರು ಅಟ್ಟಾಡಿಸ್ಕೊಂಡು ಹೋದ ರಮೇಶ್ ಬೆಂಬಲಿಗರು ಮನಸೋ ಇಚ್ಛೆ ತಳಿಸಿದರು ಪಾಪ ಬದುಕಿದ್ರೆ ಸಾಕು ಬಡಪಾಯಿ ಅಂತ ಹೆಬ್ಬಾಳ್ಕರ್ ಗನ್ ಮ್ಯಾನ್ ನನ್ನ ಯಾರೋ ಪುಣ್ಯಾತ್ಮ ಬೈಕ್ ಅಲ್ಲಿ ಬಂದು ಕರ್ಕೊಂಡು ರಕ್ಷಣೆ ಮಾಡಿದ ಇನ್ನು ಗೋಕಾಕಲ್ಲಿ ಡಿಕೆಶಿ ಅಣಕು ಶವಯಾತ್ರೆ ಮಾಡಿ ಪ್ರತಿಕೃತಿಗೆ ಬೆಂಕಿ ಹಚ್ಚಿದ್ರು ಬೆಂಕಿ ಆರಿಸೋಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಮೇಲೂ ಹಲ್ಲೆಗೆ ಯತ್ನಿಸಿದ ಘಟನೆ ನಡೆಯಿತು ಪ್ರತಿಭಟನೆಗೆ ದುಡ್ಡು ಕೊಟ್ಟು ಕರೆಸಿದ್ರ ಪರಿಸ್ಥಿತಿ ಗೊತ್ತಿದ್ರು ಎಸ್ಪಿ ಸೈಲೆಂಟ್ ಆದ್ರ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಜನರನ್ನ ದುಡ್ಡು ಕೊಟ್ಟು ವಾಹನಗಳಲ್ಲಿ ಕರೆಸಿದ್ರು ಅನ್ನೋ ಆರೋಪವಿದೆ ಬಂದವರಿಗೆಲ್ಲ ಹಣಾನು ಹಂಚಿಕೆ ಆಗ್ತಿತ್ತು ದುರಂತ ಅಂದ್ರೆ ಪ್ರತಿಭಟನೆ ಮಾಡೋದಕ್ಕೆ ವಾಹನಗಳಲ್ಲಿ ಬಂದವರನ್ನ ಪೊಲೀಸರು ತಡೆದು ವಾಪಸ್ ಕಳಿಸದೆ ಅವರನ್ನೆಲ್ಲ ಏರ್ಪೋರ್ಟ್ ಪಾರ್ಕಿಂಗ್ಗೆ ಬಿಟ್ಟ ದೃಶ್ಯವು ನ್ಯೂಸ್ 18 ಕ್ಯಾಮೆರಾದಲ್ಲಿ ಸೆರೆಯಾಯಿತು ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ಗೊತ್ತಾಗಿ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿ ಕಾಂಗ್ರೆಸ್ ಮುಖಂಡರು ಡಿಕೆಶಿ ಅವರ ಭದ್ರತೆಗೆ ಜಮಾಯಿಸಿದರು ಘಟನೆ ಬಗ್ಗೆ ಡಿಕೆಶಿ ಪ್ರತಿಕ್ರಿಯಿಸಿದ್ದು ಹೀಗೆ ಆಮೇಲೆ ಯಾರೋ ಪೊಲೀಸರು ಪಾಪ ಹೆಣ್ಮಕ್ಳೆಲ್ಲ ಇದ್ದಾರೆ ನನಗೇನು ಯಾವ ಸೆಕ್ಯೂರಿಟಿನೂ ಬೇಡ ಪಾಪ ಕಮಿಷನರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೋಡಿ ಒಂದು ಲೆಟರ್ ಬರೆದ್ಬಿಡಿ ನಮಗೇನಕ್ಕೆ ನಾವೇನಂತ ಕೆಲಸ ಏನು ಮಾಡಿದ್ವಲ್ಲ ಮಾಡಬೇಕ್ರಿ ಪ್ರತಿಭಟನೆ ಏನ್ ದೊಡ್ಡ ಗಣಕಾರ್ಯ ಮಾಡಿದೀವಿ ಅನ್ನೋದಕ್ಕೆ ಪ್ರತಿಭಟನೆ ಮಾಡ್ತಾ ಇದಾರ ಮುತ್ತು ರತ್ನಗಳನ್ನೆಲ್ಲ ಮುಡಿಕೊಂಡು ಬಹಳ ಸಂತೋಷ ನನ್ನ ಸ್ವಾಗತ ಮಾಡ್ತಾ ಇದಾರೆ ಅವ್ರಿಗೆ ಅಭಿನಂದನೆ
ಅವರ ಸ್ವಾಗತಕ್ಕೆ ಅವರ ಪ್ರೀತಿಗೆ ಅವರ ವಿಶ್ವಾಸಕ್ಕೆ ಅಭಿನಂದನೆ ಇನ್ನ ಸ್ವಾಗತ ಮಾಡ್ಲಿ ಆ ಸ್ವಾಗತನ ನಮಗೆ ಬಹಳ ದೊಡ್ಡ ಶಕ್ತಿ ಬರ್ತದೆ ಮಾಡಿರಂತ ಅಂತಂತ ಘನಕಾರ್ಯಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ ರಾಜಕೀಯದಲ್ಲಿ ಇವೆಲ್ಲ ನಮಗೆ ಊನರ ಹಾಕೋರು ಇರ್ತಾರೆ ಜೈಕಾರ ಹಾಕೋರು ಇರ್ತಾರೆ ಧಿಕ್ಕಾರ ಹಾಕೋರು ಇರ್ತಾರೆ ಕಲ್ಲೊಡೆಯೋರು ಇರ್ತಾರೆ ಇನ್ನೇನೇನೋ ಎಸೆಯೋರು ಇರ್ತಾರೆ ಇವೆಲ್ಲ ನಾವು ಪಾಲಿಟಿಕ್ಸ್ ಅಲ್ಲಿ ಇದ್ಮೇಲೆ ನಾವೆಲ್ಲ ಕೆಲವು ಕಡೆ ಮೊಟ್ಟೆ ಹೊಡಿತಿದ್ರು ಕೆಲವು ಕಡೆ ಊನ ಸೇಬು ಸೇಬು ಊನರ ಹಾಕ್ತಾರೆ ಕೆಲವರು ಸ್ವಾಗತ ಮಾಡ್ತಾರೆ ಎಲ್ಲ ಕೆಲವೆಲ್ಲ ಆಮೇಲೆ ಕೆಲವರು ಈ ಮಧ್ಯೆ ಸ್ವಲ್ಪ ದೊಡ್ಡ ದೊಡ್ಡ ಸಾಧನೆಗಳು ಮಾಡೋರಲ್ಲ ಅವ್ರು ಮಾಡಿದ್ರೆ ಮಾಡಿದಷ್ಟು ನಮ್ಗೆ ಒಳ್ಳೇದಲ್ವಾ ಮಾಡ್ರಿ ಡಿಕೆಶಿ ಮೇಲೆ ಅಟ್ಯಾಕ್ ಯತ್ನ ಕೈ ಆಕ್ರೋಶ ರಮೇಶ್ ನಿವಾಸಕ್ಕೆ ಕಾಂಗ್ರೆಸ್ ಮುತ್ತಿಗೆ ಯತ್ನ ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಡಿಕೆಶಿ ಕಾರಿನ ಮೇಲೆ ಕಲ್ಲು ಚಪ್ಪಲಿ ಎಸೆದ್ರೆ ಬೆಂಗಳೂರಿನ ಸದಾಶಿವನಗರದ ರಮೇಶ್ ಜಾರಕಿಹೊಳಿ ಮನೆಗೆ ಕಾಂಗ್ರೆಸ್ನವರು ಮುತ್ತಿಗೆಗೆ ಯತ್ನಿಸಿದ್ರು ಪೊಲೀಸರು ಎಲ್ಲರನ್ನ ಬಂಧಿಸಿದ್ರು ಡಿಕೆಶಿ ಮೇಲೆ ದಾಳಿ ಬಿಜೆಪಿ ಪ್ರಾಯೋಜಿತ ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಸಿಡಿಮಿ ರಮೇಶ್ ಅಭಿಮಾನಿಗಳು ಅಂತ ಹೇಳಿಕೊಂಡು ಡಿಕೆಶಿ ಕಾರುಗಳ ಮೇಲೆ ಕಲ್ಲೆಸೆದು ಗುಂಡಾಟಿಕೆ ನಡೆಸಿದ್ದು ಬಿಜೆಪಿ ಸರ್ಕಾರದ ಪ್ರಾಯೋಜಿತ ಗೂಂಡಾಗಿರಿ ರಾಜ್ಯದ ಜನರು ಗಮನಿಸುತ್ತಿದ್ದಾರೆ ಎಚ್ಚರ ಇರಲಿ ಬಿಜೆಪಿ ಸರ್ಕಾರದ ಆಳ್ವಿಕೆಯಲ್ಲಿ ವಿರೋಧ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ನು ಸಾಮಾನ್ಯ ಜನರ ಪಾಡೇನು ಸಿಡಿ ಸಂತ್ರಸ್ತೆ ಹೇಳಿದ್ದು ನಿಜ ಅನ್ನಿಸ್ತಿದೆ ಅಂತ ಸಿದ್ದು ಟ್ವೀಟ್ ಮಾಡಿ ಸಿಟ್ಟು ಹೊರಹಾಕಿದ್ರು ನಾಳೆ ಬೆಳಗಾವಿಯಲ್ಲಿ ಡಿಕೆಶಿ ಎಲೆಕ್ಷನ್ ರ್ಯಾಲಿ ಡಿಕೆಶಿಗೆ ಭದ್ರತೆ ಕೊಡಿ ಅಂದ ಗೃಹ ಸಚಿವರು ಬೆಳಗಾವಿ ಘಟನೆಯನ್ನೆಲ್ಲ ಕಣ್ಣಾರೆ ನೋಡಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಬೆಳಗಾವಿ ಪೊಲೀಸ್ ಅಧಿಕಾರಿಗೆ ಕರೆ ಮಾಡಿದರು ಡಿಕೆ ಶಿವಕುಮಾರ್ ಅವರಿಗೆ ಭದ್ರತೆ ಕೊಡಿ ಕಾಂಗ್ರೆಸ್ ಮತ್ತು ಬಿಜೆಪಿಯವರಿಗೆ ಪ್ರತಿಭಟನೆಗೆ ಅವಕಾಶ ಕೊಡಬೇಡಿ ನಾಳೆ ನಾಮಪತ್ರ ಸಲ್ಲಿಸುವಾಗ ಯಾವುದೇ ಘರ್ಷಣೆ ಆಗಬಾರದು ಅಂತ ಖಡಕ್ ಸೂಚನೆ ಕೊಟ್ಟರು ಗೃಹ ಸಚಿವರ ಸೂಚನೆ ಬೆನ್ನಲ್ಲೇ ಡಿಸಿಪಿ ವಿಕ್ರಮ್ ಅಮಾಟೆ ಬೆಳಗಾವಿಯಲ್ಲಿ ಅಂತಹ ಘಟನೆಗಳೇ ನಡೆದಿಲ್ಲ ಅಂತ ಹೇಳಿಕೆ ಕೊಟ್ಟರು ಅವರು ಪಾಸ್ ಆಗಬೇಕಾದ್ರೆ ಕೆಲವೊಂದು ಘಟನೆಗಳು ನಡೆದು ಅಂತೇಳಿ ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ ಬಟ್ ಸ್ವಲ್ಪ ರೋಡ್ ಅಬ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ ಬೇರೆ ರೀತಿ ಏನಿದೆ ಚಪ್ಪಲ್ ಎಸೆದಿದ್ದು ಅದು ಆ ಥರದ್ದು ಎಲ್ಲೂ ಏನೂ ಕಂಡು ಬಂದಿಲ್ಲ ಒಬ್ಬ ವ್ಯಕ್ತಿ ಏನೋ ಅಲ್ಲಿ ಗಾಡಿಗೆ ಹೋಗಬೇಕಾದ್ರೆ ಏನೋ ಕೈಯಿಂದ ಏನೋ ಟಚ್ ಮಾಡಿದ್ರು ಅಂತ ಮಾಹಿತಿ ಇದೆ ಅದ್ರ ಬಗ್ಗೆ ವೆರಿಫೈ ಮಾಡ್ತಾ ಇದ್ದೀವಿ ಎಲ್ಲ ಗೊತ್ತಿತ್ತು ಪ್ರಾಪರ್ ಬಂದೋಬಸ್ತ್ ಮಾಡ್ಕೊಂಡಿದ್ವಿ ಯಾರಿಗೂ ಆ ಥರ ಪೇದೆಯವ್ರನ್ನ ಯಾರು ಅಟ್ಟಾಡಿಸಿಲ್ಲ ಆ ಥರದ್ದು ಏನಾರಿತ್ತು ಅಂದರೆ ನಮ್ಮ ಕಂಪ್ಲೇಂಟ್ ಬಂದೇ ಬರುತ್ತೆ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡೇ ಮಾಡ್ತೀವಿ ನಾಳೆ ಸತೀಶ್ ಜಾರಕಿಹೊಳಿ ನಾಮಪತ್ರ ಸಲ್ಲಿಸುತ್ತಿದ್ದಾರೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ರಾಮಲಿಂಗಾರೆಡ್ಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ನಾಯಕರು ಇರ್ತಾರೆ ನಾಳೆ ಪೊಲೀಸರು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಸರ್ಕಾರಕ್ಕೆ ಕೆಟ್ಟ ಹೆಸರು ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ